ಹಾಯ್ ಎವ್ರಿವನ್, ಗೃಹಲಕ್ಷ್ಮಿ ಯೋಜನೆ ಸಿಹಿ ಸುದ್ದಿ ಬಂದೇ ಬಿಡ್ತು ಎಲ್ಲರಿಗೂ. ಗಣೇಶ ಚತುರ್ಥಿಯ ಶುಭಾಶಯಗಳು. ಗೃಹಲಕ್ಷ್ಮಿದು ಗಣೇಶ ಹಬ್ಬದ ಪ್ರಯುಕ್ತ ಸಿಹಿ ಸುದ್ದಿ ಬಂದಿದೆ, ಬನ್ನಿ ನೋಡೋಣ. ಇನ್ನು ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ವಾ? ಅದ ಚಿಂತೆ ಪಡಬೇಡಿ, ದಿನಕ್ಕೊಂದು ನಮಗೆ ಒಟ್ಟಿಗೆ ಜಮಾ ಆಗುತ್ತೆ 4,000 ರೂಪಾಯಿ. ಗೃಹಲಕ್ಷ್ಮಿ ಯೋಜನೆಗೆ ಭರ್ಜರಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇದುವರೆಗೆ ಬರೋಬ್ಬರಿ 1.14 ಕೋಟಿ ಮಹಿಳೆಯರು ನೋಂದಣಿ ಮಾಡಿಕೊಂಡಿದ್ದಾರೆ. ಇದರಲ್ಲಿ 8-9 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಇನ್ನೂ ಹಣ ಸಿಕ್ಕಿಲ್ಲ. ಛೇ, ನಮಗೆ ಇನ್ನೂ ಗೃಹಲಕ್ಷ್ಮಿ ಹಣ ಬರಲಿಲ್ವಲ್ಲ ಅಂತ ಮಹಿಳೆಯರು ಚಿಂತಿಸುವ ಅಗತ್ಯವಿಲ್ಲ. ಇನ್ನು ಮುಂದೆ 1 ತಿಂಗಳು ಬಾಕಿ ಹಣ ಪೆಂಡಿಂಗ್ ಇದ್ದರೆ ಒಂದೇ ಬಾರಿಗೆ ಬಾಕಿ ತಿಂಗಳು ಸೇರಿ 2 ತಿಂಗಳ ಹಣ ನಿಮಗೆ ಪ್ರತಿ ತಿಂಗಳ 15 ತಾರೀಕು ಒಳಗೆ ನಿಮಗೆ ಬರ್ತದೆ. ಪೆಂಡಿಂಗ್ ಇದೆಯಾ ತಲೆ ಕೆಡಿಸ್ಕೊಬೇಡಿ, ನಿಮಗೆ ಒಂದೇ ಬಾರಿ 2 ಕಂತಿನ ಹಣ 15 ತಾರೀಕು ಒಳಗೆ ನಿಮಗೆ ಪ್ರತಿ ತಿಂಗಳು ಕ್ರೆಡಿಟ್ ಆಗ್ತದೆ. ಪ್ರತಿದಿನವೂ ಕೂಡ ಹಣ ವರ್ಗಾವಣೆ ಲಿಮಿಟ್ ಇರೋದ್ರಿಂದ ಮೊದಲನೇ ಕಂತಿನ ಹಣ ತಲುಪೋದು ತಡವಾಗ್ತಾ ಇದೆ ಅಂತ ಹೇಳಲಾಗಿದೆ. ಸೆಪ್ಟೆಂಬರ್ 30ರ ಒಳಗೆ ಎಲ್ಲ ಮಹಿಳಾ ಫಲಾನುಭವಿಗಳಿಗೆ ಕೂಡ ಗೃಹಲಕ್ಷ್ಮಿ ಹಣವನ್ನು ಕೂಡ ಸೆಪ್ಟೆಂಬರ್ 30ರ ಒಳಗೆ ಪಡೆಯಲಿದ್ದಾರೆ. ಹಾಗೆ ಮಹಿಳೆಯರು ತಮ್ಮ ಖಾತೆಗೆ ಆಧಾರ್ ಲಿಂಕ್ ಆಗಿಲ್ಲ ಎಂದರೆ ಅಥವಾ ಆಧಾರ್ ಲಿಂಕ್ ಆಗಿದ್ದರೂ ಆ ಖಾತೆ ಆಕ್ಟಿವ್ ಆಗಿಲ್ಲ ಅಂದರೆ ಅದನ್ನು ಸರಿಪಡಿಸಿಕೊಳ್ಳಲೇಬೇಕು. ಗಮನಿಸಿ, ಗೃಹಲಕ್ಷ್ಮಿ ಯೋಜನೆಯಡಿ ಕುಟುಂಬದ ಜವಾನರಿಗೆ ಮಾಸಿಕ 2,000 ರೂಪಾಯಿ ಸಹಾಯಧನ ನೀಡಲಾಗುತ್ತಿದ್ದು, ಈ ಯೋಜನೆಗಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಅವಧಿಗೆ 4,600 ಕೋಟಿ ಅನುದಾನ ಸರ್ಕಾರ ಆಲ್ರೆಡಿ ಬಿಡುಗಡೆ ಮಾಡಿ ಆದೇಶ ಹೊರಡಿಸಿದೆ. 2023-24 ಸಾಲಿನ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನಕ್ಕೆ 17,500 ಕೋಟಿ ನಿಗದಿ ಮಾಡಿದ್ದು, ಮೊದಲನೇ ಕಂತು 4,375 ಕೋಟಿ ಬಿಡುಗಡೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪ್ರಸ್ತಾವನೆ ಸಲ್ಲಿಸಿದ್ದು, ಇದು ಕ್ರಿಯಾ ಯೋಜನೆ ಅನುಮೋದನೆ ಮಾಡಿ ಷರತ್ತುಬದ್ಧ ಅನುಮತಿಯಾಗಿ 4,600 ಕೋಟಿಯನ್ನು ಕೂಡ ಬಿಡುಗಡೆ ಮಾಡಿದೆ. ನಿಮಗೆ ಅಮೌಂಟ್ ಬಂದಿಲ್ಲ ಅನ್ನೋ ತಲೆ ಕೆಡಿಸ್ಕೋಬೇಡಿ. ಯಾರಿಗೆ 8-9 ಲಕ್ಷ ಮಹಿಳೆಯರಿಗೆ ಪೆಂಡಿಂಗ್ ಇದೆ ಅವರಿಗೆ ಎರಡು ಕಂತದ್ದು ಕೂಡ ಒಟ್ಟಿಗೆ ಬರುತ್ತೆ, ಸೆಪ್ಟೆಂಬರ್ 30ರ ಒಳಗೆ ಬರುತ್ತೆ ಅಂತ ಆದೇಶ ಹೊರಡಿಸಿದ್ದಾರೆ. ಅದೇ ರೀತಿ ಒಂದು ಬ್ಯಾಂಕ್ ಆಕ್ಟಿವ್ ಆಗಿಲ್ಲ, ಸ್ಟೇಟಸ್ ಲಿಂಕ್ ಆಗಿಲ್ಲ, ಸಮಸ್ಯೆ ಇದೆ, ನಮ್ಮ ಬೇಗ ಸರಿಪಡಿಸಿಕೊಳ್ಳಿ, ಅಂಗನವಾಡಿ ಕಾರ್ಯಕರ್ತರು ಬಂದು ಸರಿಪಡಿಸಿಕೊಳ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದು ಇವತ್ತಿನ ಗೃಹಲಕ್ಷ್ಮಿ ಗೌರಿ ಗಣೇಶ ಹಬ್ಬದ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ರಿಗೂ